ಹಲೋ ಎಲ್ಲರಿಗೂ ಸ್ವಾಮಿ ವಿವೇಕಾನಂದ ಕೋಚಿಂಗ್ ಸೆಂಟರ್ಗೆ ಸ್ವಾಗತ ನಾನು ಹೊಸಳ್ಳಿ ಆನಂದ್ ಸರ್ ಇವತ್ತಿನ ಒಂದು ಏನೋ ವಿಷಯ ಏನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಮುರಾರ್ಜಿ ವಸತಿ ಶಾಲೆಯ ತ್ರೀ ಸಿರೀಸಿನ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಬನ್ನಿ ಈಗ ನೋಡಿ ಗಣಿತ ಸಿರೀಸ್ ಇದೆ ಓಕೆ ನಲವತ್ತೊಂದನೇ ಪ್ರಶ್ನೆ ಏನಪ್ಪ ಅಂದ್ರೆ ಈ ಆಕೃತಿಯ ಹೆಸರೇನು ಆಪ್ಷನ್ ಬಿ ಶಂಕ ಶಂಕ ಈ ಆಕೃತಿ ಹೆಸರೇನಪ್ಪ ಅಂದರೆ ಶಂಕ ಮತ್ತು ಬರ್ತೀವಿ ಮೂರು ಸಾವಿರದ ಮೂರು ಸಾವಿರದ ಏಳ್ನೂರ ನಲವತ್ತಾರು ಇಂಟು ಇಪ್ಪತ್ತ್ಮೂರು ಇವೆರಡನ್ನು ಗುಣಿಸಿದಾಗ ನಮ್ಗೆ ಬರುವಂತಹ ಉತ್ತರ ಎಂಬತ್ತಾರು ಸಾವಿರದ ಒಂದು ನೂರ ನಲ್ವತ್ತು ಒಂದು ನೂರ ಐವತ್ತೆಂಟು ಮತ್ತೆ ಬನ್ನಿ ಮೂರನೇ ಪ್ರಶ್ನೆ ಇದೆ ಎರಡು ಬೈ ಹತ್ತು ಇದನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆದಾಗ ಸೊನ್ನೆ ಬಿಂದು ಎರಡು ಹಾಗಾದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಮತ್ತೆ ಬರುತ್ತೇವೆ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅಂದರೆ ಹನ್ನೆರಡು ಏಳು ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹನ್ನೆರಡು ಐದಲೇ ಅರವತ್ತು ಆಪ್ಷನ್ ಎ ಸರಿಯಾದ ಉತ್ತರ ಒಂದು ಪುಸ್ತಕದ ಬೆಲೆ ಇಪ್ಪತ್ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಆರು ಪುಸ್ತಕದ ಬೆಲೆ ಅಂದಾಗ ನಮಗೆ ಒನ್ನೂರ ನಲವತ್ತೆಂಟು ರೂಪಾಯಿ ಐವತ್ತು ಪೈಸೆ ಆಪ್ಷನ್ ಬಿ ಸರಿಯಾದ ಉತ್ತರ ಒಬ್ಬ ಉದ್ಯೋಗಿ ಕಾರ್ಖಾನೆ ಒಂದಕ್ಕೆ ಏಳು ಗಂಟೆ ಇಪ್ಪತ್ತು ಎ ಎಮ್ಗೆ ಕೆಲಸಕ್ಕಾಗಿ ಹೋಗುತ್ತಾನೆ ಕೆಲಸ ಮುಗಿಸಿ ಮೂರು ಇಪ್ಪತ್ತು ಪಿ ಎಮ್ಗೆ ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಂಟು ಗಂಟೆ ಎಂಟು ಗಂಟೆ ಬನ್ನಿ ಏಳು ಸಾವಿರ ಲೀಟ್ರ್ ಗಾತ್ರದ ಎಷ್ಟು ಕಿಲೋ ಲೀಟ್ರ್ಗೆ ಸಮ ಅಂತ ಏಳು ಕಿಲೋ ಲೀಟ್ರಿಗೆ ಸಮ ಮತ್ತು ಬನ್ನಿ ನಲವತ್ತೆಂಟನೇ ಪ್ರಶ್ನೆ ನೋಡಿ ನಲವತ್ತೆಂಟನೇ ಪ್ರಶ್ನೆ ಇಲ್ಲಿ ಈ ವೃತ್ತದಲ್ಲಿರುವ ವ್ಯಾಸ ಯಾವುದು ಅಂತ ಕೇಳ್ತಾರೆ ನೋಡ್ರಿ ವ್ಯಾಸ ಅಂದರೆ ಈ ಇಲ್ಲಿಂದ ಕೇಂದ್ರಬಿಂದುವಿನಿಂದ ಹಾದು ಹೋಗಿರ್ತಕ್ಕಂಥ ಜಾವನ್ನು ವ್ಯಾಸ ಅಂತ ಕರಿತೀವಿ ಎ ಮತ್ತು ಬಿ ಅಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ ಬನ್ನಿ ಐದು ಕೆ ಜಿ ಆರುನೂರು ಗ್ರಾಮನ್ನು ಗ್ರಾಮಗಳಲ್ಲಿ ಬರೆಯಿರಿ ಅಂದರೆ ಐದು ಸಾವಿರದ ಆರುನೂರು ಗ್ರಾಮ್ ಮತ್ತು ಇಲ್ಲಿ ಬನ್ನಿ ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಆರು ಮತ್ತು ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂದ್ರೆ ಒಟ್ಟು ಭಾಗಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗ ಮತ್ತು ಒಂದು ಭಾಗ ನಾವೇನು ಮಾಡ್ತೀವಿ ಅಂದರೆ ಆರು ಭಾಗ ಏನು ಮಾಡಬೇಕಂದ್ರೆ ಕೆಳಗೆ ಬರೀಬೇಕು ಅಂದರೆ ಒಟ್ಟು ಈ ಥರ ಬರುತ್ತೆ ಆರು ಭಾಗ ಇದ್ದಾವೆ ಅದರಲ್ಲಿ ಒಂದು ಅಂದರೆ ಆರನೇ ಆಪ್ಷನ್ ಡಿ ಸರಿಯಾದ ಉತ್ತರ ಮತ್ತು ಬನ್ನಿ ಮೂರು ಸಾವಿರದ ಆರುನೂರ ಇಪ್ಪತ್ತಾರು ಐದು ಸಾವಿರದ ಎರಡುನೂರ ನಲ್ವತ್ಮೂರನ್ನು ಕೂಡಿಸಿದಾಗ ಅಂದಾಗ ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಆಪ್ಷನ್ ಡಿ ಸರಿಯಾದ ಉತ್ತರ ಮತ್ತು ಒಂಬತ್ತು ಸಾವಿರದಲ್ಲಿ ಐದು ಸಾವಿರದ ಮುನ್ನೂರ ನಲವತ್ತೆಂಟನ್ನು ಕಳೆದಾಗ ನಮಗೆ ಬರುವಂಥ ಉತ್ತರ ಮೂರು ಸಾವಿರದ ಆರುನೂರ ಐವತ್ತೆರಡು ಆಪ್ಷನ್ ಸಿ ಸರಿಯಾದ ಉತ್ತರ ಬನ್ನಿ ಐವತ್ನಾಲ್ಕನೇ ಪ್ರಶ್ನೆ ಆಯತ್ತದ ಕೊಠಡಿಯ ನೆಲದ ಉದ್ದ ನಾಲ್ಕು ಅಗಲ ಮೂರು ಇದ್ದರೆ ಅದರ ಸುತ್ತಳತೆ ನೋಡಿರಿ ಆಯತ್ತದ ಸುತ್ತಳತೆ ಸೂತ್ರ ಏನಪ್ಪ ಅಂದ್ರೆ ಎರಡು ಎಲ್ ಪ್ಲಸ್ ಎರಡು ಬಿ ಅಂತ ನೋಡ್ತೀವಿ ಎರಡು ಎಲ್ ಅಂದರೆ ನಾಲ್ಕು ಪ್ಲಸ್ ಎರಡು ಇಂಟು ಬಿ ಅಂದರೆ ಮೂರು ಎರಡು ಒಂದು ಹಾಕಲೇ ಎಂಟು ಎರಡು ಮೂರಲೆ ಆರು ಅಂದರೆ ಹದಿನಾಲ್ಕು ಆಪ್ಷನ್ ಬಿ ಸರಿಯಾದ ಉತ್ತರ ಬನ್ನಿ ಚೌಕಾಕಾರದ ಕೊಠಡಿಯ ಉದ್ದದ ವಿಸ್ತೀರ್ಣ ಆರು ಸೆಂಟಿಮೀಟ್ರ್ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾರೆ ವಿಸ್ತೀರ್ಣ ಅಂದರೆ ಎಲ್ ಇಂಟು ಎಲ್ ಆಗುತ್ತೆ ಉದ್ದ ಇಂಟು ಉದ್ದ ಆರು ಇಂಟು ಆರು ಆರು ಆರಲೆ ಮೂವತ್ತಾರು ಸೆಂಟಿಮೀಟ್ರ್ ಅಂತ ಆಗುತ್ತೆ ಮೂರು ಸಾವಿರ ಮೀಟ್ರ್ಗಳನ್ನು ಕಿಲೋಮೀಟ್ರಿಗೆ ಪರಿವರ್ತಿಸಿರಿ ಅಂತ ಹೇಳ್ತಾರೆ ಇದರಲ್ಲಿ ಆಪ್ಷನ್ ಡಿ ಮೂರು ಕಿಲೋಮೀಟರ್ ಮತ್ತೆ ಬರ್ತೀವಿ ನಾವು ಐವತ್ತೇಳನೇ ಪ್ರಶ್ನೆ ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ತೊಂಬತ್ತೊಂದು ಸಾವಿರದ ಆರುನೂರ ನಲವತ್ತ್ಮೂರು ಆಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಆಪ್ಷನ್ ಬಿ ಹದಿನಾಲ್ಕುನೂರ ಮೂವತ್ತೈದನ್ನು ಹದಿನೈದರಿಂದ ಭಾಗಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅದರ ಸರಿಯಾದ ಉತ್ತರ ತೊಂಬತ್ತೈದು ಮತ್ತು ಇವುಗಳಲ್ಲಿ ವಿಶಾಲಕೋನಕ್ಕೆ ಉದಾಹರಣೆ ಒಂದು ನೂರ ಮೂವತ್ತೆಂಟು ಇದು ಆಪ್ಷನ್ ಡಿ ವಿಶಾಲಕೋನಕ್ಕೆ ಉದಾಹರಣೆ ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆ ಅರವತ್ತೈದು ಸಾವಿರದ ಏಳ್ನೂರ ಹದಿನೆಂಟು ಅರವತ್ತೈದು ಸಾವಿರದ ಏಳ್ನೂರ ಹದಿನೆಂಟು ಆಪ್ಷನ್ ಎ ಸರಿಯಾದ ಉತ್ತರ ಕಾಮ ಇಲ್ಲಿ ಉಪಯೋಗಿಸಿದ್ದೀವಿ ಅಲ್ಪ ವಿರಾಮ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು